त्रिपुरे त्रिपुर त्रिपुर सुंदरनी त्रिपुरवासिनी त्रिपुरा श्री ತ್ರಿಪುರಮಾಲಿ ತ್ರಿಪುರಸಿಧೇ ತ್ರಿಪುರ ಮಹಾತ್ರಿಪುರಸುಂದರಿ ಮಹಾಮೇಶ್ವರಿ ಮಹಾಮಹಾರಾಜಿ ಮಹಾಮಹಾಶಕ್ತೆ ಮಹಾಮಹುಪ್ತೆ

ನಮಃ ಮಹಾ ಮಹಾ ಶ್ರೀಚಕ್ರನಗರ ಸಾಮ್ರಾಜ್ಞೀ ನಮಸ್ತೆ 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 ನಮಃ ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಸರಿಯಾಗಿ ಎಂಟು ಗಂಟೆ ಮೂವತ್ತೇಳು ನಿಮಿಷಗಳು ಇಂದು ಫೋರ್ಟೀನ್ತ್ ಮೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಭಾನುವಾರ ಪಾರ್ಟ್ ಫಾರ್ಟಿ ತ್ರೀ ಈ ಸಂಡೇ ಹದಿನಾಲ್ಕನೇ ಮೇ ನಮ್ಮ ಮಹಾಸಂಚಿಕೆಯ ನಂಬರು ಎರಡು ಸಾವಿರದ ಇನ್ನೂರ ಮೂವತ್ತ ಒಂಬತ್ತು ಟೂ ಟು ತ್ರೀ ನೈನ್ ನಿತ್ಯ ಸತ್ಯ ದರ್ಶನ ಪಾರ್ಟ್ ಪಾರ್ಟಿ ಫೋರ್ ಪಾರ್ಟ್ ನಲ್ವತ್ನಾಲ್ಕು ನಿತ್ಯ ಸತ್ಯದರ್ಶನ ಅದರಲ್ಲಿ ಸಂಬಂಧಗಳು ಅದು ಪಾರ್ಟ್ ಇಪ್ಪತ್ನಾಲ್ಕಕ್ಕೆ ನಾವು ಪ್ರವೇಶ ಮಾಡ್ತೇವೆ ರಿಲೇಷನ್ಶಿಪ್ ಬಗ್ಗೆ ಈ ವಿಚಾರಕ್ಕೆ ನಾವು ಆಯ್ಕೆ ಮಾಡಿದಂಥ ಇಪ್ಪತ್ನಾಲ್ಕು ರಾಗಗಳಲ್ಲಿ ಅಳವಡಿಸಿರುವಂಥ ದೇವಿ ಖಡ್ಗಮಾಲಾದ ಒಂಬತ್ತು ಆಭರಣಗಳನ್ನು ಮುಗಿದು ಆಮೇಲೆ ನಂತರ ಈ ಯಾವ್ಯಾವ ಚಕ್ರದಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಅರ್ಥ ನಮ್ಮ ಒಂಬತ್ತು ನಮ್ಮ ಜೀವನದಲ್ಲಿ ನೈನಿಸ್ತಿ ಹೈಯೆಸ್ಟ್ ನಂಬರ್ ನಮ್ಮ ನಾವೆಲ್ಲ ಒಂಬತ್ತು ತಿಂಗಳು ಹುಟ್ಟು ಬಂದವರು ಆವಾಗ ಯಾವ್ಯಾವ ರೀತಿ ನಮ್ಮ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಒಂಬತ್ತು ಆವರಣ ಆದಮೇಲೆ ಅದನ್ನೇ ಇಲ್ಲಿ ತ್ರಿಪುರೇ ತ್ರಿಪುರೇಶಿ ತ್ರಿಪುರ ಸುಂದರಿ ತ್ರಿಪುರ ವಾಸಿನಿ ತ್ರಿಪುರ ತ್ರಿಪುರ ಮಾಲಿನಿ ತ್ರಿಪುರ ಸಿದ್ದೆ ತ್ರಿಪುರ ಅಂಬ ಮಹಾತ್ರಿಪುರಸುಂದರಿ ಮಹಾಮಹೇಶ್ವರಿ ಮಹಾ ಮಹೇಶ್ವರಿ ಮಹಾ ಮಹಾಗುಪ್ತೆ ಮಹಾ 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 ನಂದೆ ಮಹಾ ಸ್ಕಂದೆ ಮಹಾ ಮಹಾಶಯೆ ಮಹಾ ಮಹಾ ನಗರ ಸಾಮ್ರಾಜ್ಞಿ ನಮಸ್ತೆ ನಮಸ್ತೆ ನಮಃ ಇದನ್ನು ಬೃಂದಾವನೀರಾಗದಕ್ಕೆ ಅಳವಡಿಸಿರ್ತಕ್ಕಂಥ ಅಂದರೆ ನಾವು ನಮ್ಮೆಲ್ಲರ ಹೃದಯ ಬೃಂದಾವನದಲ್ಲಿ ಆ ಶ್ರೀಚಕ್ರ ಮಹಾ ಆಜ್ಞೆ ಅಂದರೆ ಆ ಪ್ರಕೃತಿ ಮಾತೆ ಪ್ರಕೃತಿ ಪುರುಷರೊಂದಿಗೆ ಶಿವಶಕ್ತಿಯವರೊಂದಿಗೆ ನಮ್ಮ ಈ ಡಪ್ ಡಪ್ಪ ಅಂತಲೇ ಇದೆ ಬರ್ತಾ ಒಂದು ಶಕ್ತಿ ಇನ್ನೊಂದು ಶಿವ ಇವೆರಡರ ಸಂಯೋಗದಿಂದ ಈ ದೇವಿ ಕಡ್ಗಮಾಲ ಅಂದರೆ ಇಲ್ಲಿ ದೇವಿ ಕಡ್ಗಮಾಲ ಅಂತ ಹೇಳಿದರೆ ಪ್ರಾಣಶಕ್ತಿ ನಮ್ಮನ್ನು ಕಾಪಾಡ್ತಾ ಇರುವಂಥ ಆ ಪ್ರಕೃತಿಗೆ ನಮಗೀಗ ಪ್ರಪಂಚದ ಒಂದು ಸಂಬಂಧಕ್ಕೆ ನಮ್ಮನ್ನು ಹರಗಿಬಿಟ್ಟಿದ್ದು ತನ್ನಲ್ಲಿ ತನ್ನ ಗರ್ಭದಲ್ಲಿ ಅಂದರೆ ಯಾರೇ ತಾಯಿ ಆಗಲಿ ಮಹಾತಾಯಿ ಅವಳ ಗರ್ಭದಲ್ಲಿ ನಾವು ಒಂಬತ್ತು ತಿಂಗಳು ವಾಸವಾಗಿರ್ತೀವಿ ಆ ಬ್ರಹ್ಮಾಂಡದಿಂದ ಹೊರ ಬಂದೇಟ್ಗೆ ಈ ಪಿಂಡಾಂಡ ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ಗುಪ್ತೆ ಮಹಾಗುಪ್ತೆ ಗೆಪ್ತೆ ಅಂದರೆ ನಮಗೆ ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಇದಕ್ಕಿದಾಗ ಈ ಚೈಲ್ಡ್ ಪ್ರೊಡಕ್ಷಿಸ್ ಬರ್ತಾರೆ ನೋಡಿ ಹಾಗೆ ಹೇಗೆ ಇವ್ರಿಗೆ ಬರುತ್ತೆ ಅಂದರೆ ಗೊತ್ತಿಲ್ಲದಾಗೆ ನಮ್ಮ ಯಾವುದೋ ಪೂರ್ವಜನ್ಮದ ಒಂದು ಸಂಸ್ಕಾರದಿಂದ ಬಂದಿರ್ತೀವಿ ಗೊತ್ತಾಗಲ್ಲ ನಮಗೆ ಯಾರಿಗೂ ನೀವು ನಮ್ಮ ಪೇರೆಂಟ್ಸ್ಗೂ ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲ್ಲ ಆದರೆ ಆಶ್ಚರ್ಯ ಪಡ್ತೀವಿ ತ ನಾವು ಹೇಗೆ ಎರಡು ವರ್ಷದ ಮಗು ಹೇಗಿರೋಕ್ಕೆ ಸಾಧ್ಯ ಒಂದು ಇಷ್ಟು ಚೆನ್ನಾಗಿ ಹಾಡುತ್ತಲ್ಲ ಅಥವಾ ಇಷ್ಟು ಚೆನ್ನಾಗಿ ಮಾತಾಡುತ್ತಲ್ಲ ಇಷ್ಟು ಸ್ಪಷ್ಟವಾಗಿ ಶ್ಲೋಕಗಳು ಯಾವುದೇ ಒಂದು ಧರ್ಮಗ್ರಂಥಗಳನ್ನು ಉದರಿಸುತ್ತವಲ್ಲ ಹೇಗೆ ಡ್ರಾಮಾ ಮಾಡುತ್ತೆ ಏ ಯಾವುದು ಡ್ಯಾನ್ಸು ಒಂದು ಯಾವುದು ಕೂಡ ಒಂದು ಸ್ಥಾನ ಸಂಪ್ರದಾಯ ಕಲೀದೆ ಮಾಡೋದಕ್ಕೆ ಸಾಧ್ಯ ಅಂತ ಇದಕ್ಕೆ ಎಲ್ಲರೂ ಒಪ್ಕೊಂಡಿರೋದು ಒಂದು ರಿಪೋರ್ಟ್ ಇದೆ ಕೊನೆಗೆ ಎಲ್ಲರೂ ಇದಕ್ಕೇನು ಇದಕ್ಕೆಲ್ಲ ಜಿಜ್ಞಾಸೆ ಆಗಿದೆ ನಾವುಗಳು ನೀವುಗಳು ಕೇಳೋದಲ್ಲ ಇದನ್ನೆಲ್ಲ ದೊಡ್ಡ ದೊಡ್ಡವರು ಕೇಳಿದಾಗ ಅದಕ್ಕೆ ಒಂದೇ ಒಂದು ಉತ್ತರ ಕೊನೆಯದಕ್ಕೆ ಎಲ್ಲದಕ್ಕೂ ಒಂದು ನಮ್ಮಲ್ಲಿ ಒಂದು ಪ್ರಶ್ನೆ ಅಂತ ಕೇಳಿದ ಇವನ್ ಇಲ್ಲ ಅನ್ನೋದು ಒಂದು ಉತ್ತರ ಅಂತೆ ನೋಡಿ ದಡಿ ಸಾಲ್ಸ್ ಮೊನ್ನೆ ಹೇಳಿದ್ರೊಬ್ಬರು ಈಗ ನಾವು ಏನು ಅಂತ ಕೇಳ್ತೀವಿ ಹೌದು ಅಂದರೆ ಮಾತ್ರ ಉತ್ತರ ಅಂತಲ್ಲ ಇಲ್ಲ ಹೇಳೋದು ಬಹಳ ದೊಡ್ಡ ಅದೇ ಸರಿಯಾದ ಉತ್ತರ ಅಂತ ಒಬ್ರು ಹೇಳು ಎಷ್ಟು ನಮಗೆ ಈಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳಬೇಕು ಹೇಗೆ ಹವೀಸ್ ಇಟ್ ಪಾಸಿಬಲ್ ಇಲ್ಲ ಖಡಕ್ಕಾಗಿ ಇಂಥದ್ದು ನಮ್ಗೆ ಗೊತ್ತಿರೋ ಪೂರ್ವ ಜನದಲ್ಲಿ ಹೇಗಾಗಿದ್ದರು ಇಂಥದ್ದರಿಂದ ಬಂದಿದೆ ಅಂತ ಹೇಳೋಕ್ಕೆ ನೋಬಡಿ ಯಾವುದೇ ರೊಬಾಟ್ ಮುಂದೆ ಏನೇ ಬಂದರೂ ಕೂಡ ಅದನ್ನು ತಿಳ್ಕೊಳ್ಳೋಕ್ಕೆ ಅಸಾಧ್ಯವಾದಂಥದ್ದು ಅದೇ ಇಲ್ಲಿರ್ತಕ್ಕಂಥ ಮಹಾ ಅದಕ್ಕೆ ನೀವು ಸುಮ್ಮನೆ ಏನು ಚೆನ್ನಾಗಿದೆಯೋ ಅದನ್ನು ಆಳವಾಗಿ ಗೊತ್ತಿಲ್ಲದೆ ಈ ಸಂಬಂಧಗಳನ್ನು ಬೆಳೆಸ್ಕೋಬೇಕಾರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆನಂದವಾಗಿದ್ದು ಬಿಡಿ ಅದನ್ನೇ ಕೆದಕ್ತಾ ಹೋದರೆ ಕೆದಕ್ತಾ 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 ಶಿಬಿರ ಬರುತ್ತಷ್ಟೆ ಶಿಬಿರ ಮರ ಅದು ಯಾಕಂದ್ರೆ ಜೀವನ ಅಷ್ಟು ಬೇಗ ನಮಗೆಲ್ಲನೂ ಒಳ್ಳೆ ಗೋಲ್ಡನ್ ಪ್ಲ್ಯಾಟರಲ್ಲಿ ಇಟ್ಕೊಟ್ಬಿಟ್ಟು ಕೊಟ್ಬಿಡೋದಿಲ್ಲ ವಿ ಹ್ಯಾವ್ ಟು ಸ್ಟ್ರಗಲ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಮಾನವ ಅಂತ ಇವನ್ ಎ ಪೀಪಲ್ ಹು ಹ್ಯಾವ್ ಅಚೀವ್ಡ್ ಅಚೀವರ್ಸಿಗೆ ನೆನೆ ಕೇಳಿದ್ರು ಅಚೀವರ್ಸ್ಗೆ ಅಚೀವ್ ಆಗದೇ ಇದ್ದವ್ರಿಗಿಂತಲೂ ಕಷ್ಟ ಯಾಕೆ ಅಂದರೆ ಅವರೊಂದು ಅಚೀವ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೊಂದು ದೇ ಹ್ಯಾವ್ ಅಪ್ ಎನ್ ಇಮೇಜ್ ನಿನ್ನೆ ಒಬ್ಬರು ಇದೆಲ್ಲ ಕೇಳಿ ಅದರಲ್ಲೂ ಬಹಳ ವಿಶೇಷವಾಗಿ ನಮ್ಮ ಶ್ರೀ ವಿದ್ಯಾ ವಿಚಾರದ ಬಗ್ಗೆ ವೈಭವ ಅದರ ಒಂದು ಲೈವ್ನ ಅಪ್ಲೋಡ್ ಮಾಡಿದ್ದ ನೋಡಿ ಒಂದು ಭಾಳ ಒಳ್ಳೆ ಕೆಲಸ ಮಾಡಿದ್ದೀರ ಸರ್ ನಾವು ಬರೋಕ್ಕಾಗಲಿಲ್ಲ ಹಲವಾರು ಆ ಕಾಲದಲ್ಲಿ ಆಗಿನ ಇದ್ರಲ್ಲಿ ಕೆಲವು ಬರಬೇಕು ಅಂತ ಇದ್ದವ್ರಿಗೆ ಏನೇನೋ ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು ಈಗ ನಾವು ಲೈವ್ ನೋಡಿದಾಗಾಯಿತು ಭಾಳ ಚೆನ್ನಾಗಿದೆ ಎಲ್ಲರೂ ಮಾತಾಡಿರೋದು ಅಂತ ಅದಕ್ಕೂ ನಾನು ಕೂಡ ಈಗ ನಿಮ್ಮೆಲ್ಲರಿಗೂ ಒಟ್ಟಿಗೆ ಉತ್ತರ ಸಪ್ರೇಟಾಗಿ ಹೇಳ್ದೇನೆ ನನ್ನ ನನ್ನ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಮತ್ತೆ ಅದಕ್ಕೆ ಅಭಿನಂದನೆ ಸಲ್ಸಲ್ಲ ಮತ್ತೆ ನನ್ನ ಪ್ರೀತಿ ವಿಶ್ವಾಸನೇ ರೀಬೌಂಡ್ ಮಾಡಿಕೊಡ್ತೀನಿ ಯಾಕಂದರೆ ಅಂತಹ ಅಷ್ಟೊಂದು ಎಕ್ಸ್ಪ್ರೆಷನ್ ಆಗಿದೆ ದಿಸ್ ಈಸ್ ಆಲ್ಸೇ ಎ ವೇ ಆಫ್ ರಿಲೇ ರಿಲೇಷನ್ಶಿಪ್ಪಲ್ಲಿ ಹೇಗೆ ಅಂದರೆ ನಾವು ಇನ್ನೊಬ್ರಿಗೆ ಯಾರನಾರು ಗುಡ್ ಮಾರ್ನಿಂಗ್ ಅಂದರೆ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು ಅದು ರಿಸಿ ಮಾಡಬೇಕು ಅಲ್ವಾ ಯಾವುದೇ ಒಂದು ವಿಚಾರದಲ್ಲಿ ಒಬ್ಬರನ್ನ ಯಾವುದೇ ನಾವು ರಿಸಿ ಬೇಗ ಯಾವುದ್ರಲ್ಲಿ ಮಾಡ್ತೀವಿ ಅಂದರೆ ಯಾರಾದ್ರು ನಮ್ಮಲ್ಲಿ ತಪ್ಪು ಹುಡುಕ್ಬಿಟ್ರೆ ಹತ್ತರಷ್ಟು ಅವರಲ್ಲಿ ತಪ್ಪು ಹುಡುಕಿ ನಮ್ಮ ತಪ್ಪು ಮುಚ್ಕೊಳ್ಳೋಕ್ಕೆ ಏ ಗಲತ್ ಚುಪಾನಕ್ಕೆ ಅಲ್ಲಿಯೇ ಹಜಾರ ಗಲತ್ ಕರ್ತಾಯೇ ನೋಡಿ ನಾವು ಮಾಡೋದು ಅದೊಂದು ಇದನ್ನು ನಾವು ಬಿಡಬೇಕು ಒಬ್ಬರು ಇಸ್ ದೇರ್ ಒಪೀನಿಯನ್ ಯಾಕೋ ಥರ ರಿಲೇಷನ್ಶಿಪ್ನಲ್ಲಿ ಮುಂದಿನ ಸಂಬಂಧಗಳಲ್ಲಿ ನಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಬೇಕು ಟೊಳ್ಳು ಮಾಡ್ಕೊಬೋದು ಬೆಳೆಸ್ಕೊಳ್ದೇ ಇದ್ದರೂ ಪರವಾಗಿಲ್ಲ ಇರೋದನ್ನು ಸ್ಟೇಟಸ್ಗೋ ಅಂತ ಏನು ಕರಿತೀವಿ ಸ್ಟೇಟಸ್ಗೋ ಮೇಂಟೈನ್ ಮಾಡ್ಬೇಕಾದ್ರೆ ಇಲ್ಲಿ ಎರಡು ಥರ ಸ್ಟೇಟಸ್ಗೋ ಒಂದು ಇದ್ದಂಗೆ ಅದನ್ನು ಮೇಂಟೈನ್ ಮಾಡಿ ಇನ್ನೊಂದು ಸ್ಟೇಟಸ್ಗೋ ಯಾರು ಒಂದು ಸ್ಟೇಟಸನ್ನು ಗಳಿಸ್ಕೊಂಡಿರ್ತಾರೋ ಅವರು ಯಾವುದೇ ಕಾರಣಕ್ಕೂ ಹೆಚ್ಚು ಮಾಡ್ಕೊಳ್ಳದೆ ಇದ್ದರೂ ಕಡಿಮೆ ಮಾಡ್ಕೋಬಾರ್ದು ಅದಕ್ಕೆ ದಾಸರ ಹೇಳೋದು ಹಿರಿದು ಮಾಡಿ ಕಿರಿದು ಮಾಡಬೇಡನ್ನೋದು ಕಿರಿದು ಯಾರು ಮಾಡ್ಕೊಳ್ಳೋರು ನಮ್ಮ ನಮ್ಮ ಭಾವನೆಗಳಿಂದ ಇದು ಸ್ಟೇಟ್ ಆಫ್ ಮೈಂಡ್ ಹಿರಿದು ಕಿರಿದು ಅನ್ನೋದು ಸ್ಟೇಟ್ ಆಫ್ ಮೈಂಡ್ ತುಂಬ ಹಿರಿದಾದ ಅಂತ ಹಿಗ್ಗಿದ್ರೆ ಉಗೀತು ಮಗ್ಗ ಮಾಲಿಕ ಸ್ಥಳ ಅಥವಾ ತುಂಬ ಕಿರಿದು ಅಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಮಾಡ್ಕೋಬಾರ್ದು ಹಾಗಂತ ನಾವು ದೊ ಇದು ಏನೂ ಇಲ್ಲದೇನೆ ಇದು ಒಂಥರ ಬಂಡವಾಳ ವಿಲ್ಲದ ಬಡಾಯಿ ಅಂತ ಒಂದು ಇವರು ಕೆ ಟಿ ಪಿ ಕೈಲಾಸಂ ನಾಟಕ ಬರೆದಿದ್ರು ಬಂಡವಾಳ ವಿಲ್ಲದ ಬಡಾಯಿ ಅದೂ ಮಾಡಬಾರ್ದು ಎಲ್ಲರಿಗೂ ಗೊತ್ತು ಅದು ಸಂಬಂಧಗಳ ಒಂದು ಕೆ ಭಾಳ ಪ್ರಶ್ನೆಗಳನ್ನು ಇದಕ್ಕೆ ಇಂತಿಂಥ ಒಂದೊಂದು ವಿಚಾರ ಹೇಳಿಬಿಟ್ಟು ನಿಮ್ಗೆ ಉತ್ತರುಗಳು ಇದ್ದೀನಿ ಯಾಕೆಂದರೆ ನಮ್ಮಲ್ಲಿ ಏನೂ ಇಲ್ಲಿ ಬಂಡವಾಳ ಅಂದರೆ ನಮ್ಮ ಒಳ್ಳೆತನ ಆಮೇಲೆ ನ ಒಳ್ಳೆತನ ಅಂದರೆ ತುಂಬ ಒಳ್ಳೆಯವರಾಗಿರೋದು ಅಲ್ಲ ಟೂ ಮಚ್ ಆಫ್ ಗುಡ್ನೆಸ್ ಈಸ್ ಆಲ್ಸೋ ಟು ಬ್ಯಾಡ್ ಅಂತ ಹೇಳ್ತಾರೆ ನಾವು ಒಂದು ಸಮಾಜದಲ್ಲಿ ಹೇಗೆ ಪ್ರತಿಕ್ರಿಯಿಸ್ಬೇಕು ಒಂದು ವಿಚಾರಕ್ಕೆ ಎಷ್ಟು ಪ್ರತಿಕ್ರಿಯಿಸ್ಬೇಕೋ ಅಷ್ಟೇ ಮಾಡಬೇಕು ಓವರ್ರು ಮಾಡಬಾರ್ದು ಹಾಗಂತ ಎಗೈನ್ ನನಗೆ ಇವರು ಇವ್ರು ಬರೋದು ಪರಮಹಂಸರ ಕತೆ ರೈಸ್ ಯುವರ್ ಹುಟ್ ಡೋಂಟ್ ಬೈಟ್ ಮಿನಿಮಮ್ ಆಯಿತು ಅಂದ್ಬಿಟ್ಟು ಎಲ್ಲರೂ ಹೇಳ್ದಂಗೆ ಕೇಳಿದೀವಿ ಹೇಳಿದ್ದೀರಲ್ಲ ಅಂತ ಹಾಗೆ ಮಾಡಿದ್ರೆ ಹಾವಿನ ಕತೆ ಹೇಳಿದ್ದೀನಿ ಆಗ ಥರ ಈ ಕಡೆ ನೋಡಿಸ್ಕೋಬೇಕು ಈ ಕಡೆ ನೋಡ್ಸ್ಕೋಬೇಕು ಸೊ ದಟ್ ಆಲ್ಸೋ ನಾವು ಇದು ಸಂಬಂಧಗಳು ಮೈಂಟೈನ್ ಮಾಡೋದಕ್ಕೆ ತುಂಬ ಪ್ರಶ್ನೆಗಳು ಬಂತು ಯಾವ ರೀತಿ ಸರಿ ಈ ಥರದ್ದೆಲ್ಲ ಆದರೆ ಅದೆಲ್ಲದಕ್ಕೂ ಈ ಥರ ಒಂದು ಸಪ್ರೇಟಾಗಿ ನನಗೆ ಎಷ್ಟು ನೀವು ಕೇಳಿದ್ದಕ್ಕೆ ಸ್ಮರಣೆ ಇದೆಯೋ ಅಷ್ಟು ಅಂದರೆ ನೋಡಿ ಉತ್ತರ ಹೇಳೋದು ಕೂಡ ಒಂದು ರಿಲೇಶನ್ಶಿಪ್ ನಾವು ಏನು ಕೆಲವರು ಇರ್ತಾರೆ ಅದು ಹೇಳಿದ್ರು ನಾವು ಸುಮ್ಮನೆ ದಮಣ ಬಡ್ದಾಗ ಬಡ್ಕೊಂಡಿರ್ತೀವಿ ಏನು ಎಮ್ಮೆ ಮೆಲಿ ನೀರು ಹುಯ್ದಾಗ ಸುಮ್ಮನೆ ಇದ್ಬಿಡ್ತಾರೆ ಇಂಡಸ್ಟ್ರೇಜ್ ಏನಾದ್ರು ಬದ್ದು ಹೇಳು ಅಂತಾರೆ ಕೆಲವು ಸತಿ ನೋಡಿ ಸುಮ್ಮನೆ ಕು ಈಗಲ್ಲರೂ ಹೇಳ್ತಾರೆ ಯಾರು ಹೇಳ್ಬಿಟ್ಟಿರ್ತಾರೆ ನಾನೇ ಒಂದು ಸತಿ ಹೇಳಿದೀನಿ ಸುಮ್ಮನೆ ಇದ್ದವನು ರನ್ನೂ ಗೆಲ್ಲ ಅಲ್ಲ ಸುಮ್ಮನೆ ಇದ್ಬಿಡ್ತಾರೆ ಇವರು ಕೂಗಾಡ್ತಿರ್ತಾರೆ ದಟ್ ಟೈಪ್ ಆಫ್ ಒಂದು ಕೇಸ್ ಅಂದರೆ ನನಗೆ ಯಾಕೆ ಇನ್ನೇ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಂದರೆ ನಾವು ಯಾವುದಾದ್ರು ಒಂದನ್ನು ಹೇಳಿದ್ರೆ ಅದು ಒಂದೇ ಪರಿಹಾರ ಆಗಿರೋದಿಲ್ಲ ಈಚ್ ಇಂಡಿವಿಶುವಲ್ ನಿತ್ಯ ಜೀವನದಲ್ಲಿ ಈಚ್ ಮೊಮೆಂಟ್ ಚೇಂಜ್ ಆಗಿರುತ್ತೆ ಮನಸ್ಸು ಅನ್ನೋದೇ ಚೇಂಜ್ ಇಸ್ ದಿ ಕ್ವಾಲಿಟಿ ಆಫ್ ದಿ ಮೈಂಡ್ ಅಂತ ಕೊನೆ ಚೇಂಜ್ ಆಗ್ತಾನೇ ಇರುತ್ತೆ ಈ ಗಳಿಗೆ ನಾವು ಒಬ್ಬರ ಮೇಲೆ ಒಂದು ಅಭಿಪ್ರಾಯ ಇಟ್ಕೊಂಡಿದ್ರೆ ಆ ಅಭಿಪ್ರಾಯ ಆ ಗಳಿಗೆಗೆ ಮಾತ್ರ ಅಂತ ಇಷ್ಟೆ ಆಮೇಲೆ ಏನಾಗುತ್ತೆ ಅವ್ರ ಬಿಹೇವಿಯರ್ ನಾವೇನು ನಾವೇನಕೊಳ್ತೀವಿ ಇನ್ನೊಬ್ಬರ ಬಿಹೇವಿಯವ್ರ ಮೇಲೆ ನಮ್ಮ ಸಂಬಂಧ ಆಗುತ್ತೆ ನೋ ಅಷ್ಟು ದಿ ಸೇಮ್ ಟೈಮ್ ನಮ್ಮ ಬಿಹೇ ನಾವು ಅದನ್ನು ಮರೆತು ಆ ಟೈಮ್ನಲ್ಲಿ ನಮ್ಮ ಬಿಹೇವಿಯರ್ನ ನಾವೊಬ್ರೇ ಸರ್ವಾಗಿರಲ್ಲ ಇನ್ನೊಬ್ಬರು ಕೂಡ ದೋ ದೆ ಕೆ ನಾಟ್ ಎಕ್ಸ್ಪ್ರೆಸ್ ಅವ್ರು ಅಬ್ಸರ್ವ್ ಮಾಡಿರ್ತಾರೆ ಸೊ ದೆನ್ ಆರ್ ಅಬ್ಸರ್ವರ್ ಅಬ್ಸರ್ವೇಟ್ರೀ ಬೇರೆ ಬೋರಿ ಲೇಟೆಸ್ಟ್ ಸಿ ಸಿ ಟಿ ವಿ ಕ್ಯಾಮ್ರಾ ಅಲ್ಲ ಒಳಗಡೆ ಅಂತರಾತ್ಮ ಅದಕ್ಕೆ ನೋಡಿ ಹಲವು ಕನಸು ಕುತೂಹಲಗಳನ್ನು ಸಾಕಾರಗೊಳಿಸುವುದು ನಮ್ಮ ಗುರಿಯಾಗಿ ಬದುಕು ನಿರ್ಮಾಣವಾಗುತ್ತದೆ ಇಲ್ಲಿ ನಮ್ಮ ನಮ್ಮ ಲೈಫ್ನ ನಾವೇ ಕಟ್ಕೋಬೇಕು ಬೇರೆಯವರು ನಮ್ಮ ಜೀವನನ ಉದ್ಧಾರ ಮಾಡಲಿ ಅಂತ ನೋ ಇದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ರು ಉದ್ದರೇ ಆತ್ಮ ಅಂತ ನಿನ್ನನ್ನು ಯಾರು ಉದ್ಧಾರ ಮಾಡೋಕ್ಕೆ ನಾವು ಅಂದ್ಕೊಂಡಿರ್ತೀವಿ ಅದು ಟೈಮ್ಲಿ ಆ ಮೊಮೆಂಟಲ್ಲಿ ನಮ್ಮನ್ನು ಹೊಗಳ್ತಾರೆ ಅಥವಾ ನಮಗೆ ಯಾವುದೋ ಪ್ರೆಸೆಂಟೇಷನ್ ತಂದು ಕೊಡ್ತಾರೆ ಮತ್ತೊಂದು ನಮ್ಮನ್ನು ಇಂದ್ರಚಂದ್ರ ದೇವೇಂದ್ರ ನೋ ಯಾವುದನ್ನು ಎಷ್ಟು ತಗೋಬೇಕು ಅದನ್ನು ಅದಕ್ಕೆ ಅದರಲ್ಲಿ ಸಾಕಾರ ಮನೋಭಾವನೆ ಇದೆಯಾ ಅಲ್ಲ ಅಥವಾ ನಿರಾಕಾರ ಮನೋಭಾವನೆ ಇದೆಯಾ ಇದನ್ನು ತಕ್ಷಣ ಮೈಂಡ್ಗೆ ಹಾಕ್ಕೊಂಡು ಏನೂ ಗೊತ್ತಾಗದೇ ಇದ್ದಾಗ ಅವಾಗ ಹೇಳಿರೋದು ಸುಮ್ಮನಿದ್ದಮ್ನಿಗೆಲ್ಲ ಸೊ ಟೆ ಗೇ ಸಮ್ ಟೈಮ್ ಅದಕ್ಕೆ ನೋಡಿ ಎಲ್ಲ ಹೇಳ್ತಾರೆ ಒಂದಿಷ್ಟು ನಿರಾಶೆ ಕಾಡಿದರು ಮುಂದಿನ ಅನ್ವೇಷಣೆಯಲ್ಲಿ ಬದುಕು ಮುಂದುವರಿಯುತ್ತೆ ಒಂದು ಆ ಮೊಮೆಂಟರಿ ನಮಗೆ ನಾವು ಅದೇ ಆ ಮೊಮೆಂಟಲ್ಲಿ ನಾವು ಒಂದು ಗಳಿಗೆ ಸುಮ್ಮನೆ ಇದ್ದುಬಿಟ್ರೆ ನಾವು ಆಮೇಲೆ ಎಷ್ಟೊಂದು ಜನ ಪಶ್ಚಾತ್ತಾಪ ಪಡ್ತೀವಿ ಈ ಮಾತನ್ನ ಆಡಬಾರ್ದಾಗಿತ್ತು ನಮ್ಗೆ ಅನಿಸುತ್ತೆ ಬಟ್ ಅಟ್ ದಿ ಟೈಮ್ ಟೈಮ್ ಯಾವಾಗಲೂ ಅಷ್ಟೇ ಒಂದು ಸತಿ ಬಾಯಿಂದ ಒಂದು ಮಾತು ಹೊರಗೆ ಬಂದುಬಿಟ್ರೆ ಅದಕ್ಕೆ ಹೇಳ್ತಾರೆ ಇವನ್ ಯಾವುದಾದ್ರು ಎ ಕೆ ಫಾರ್ಟಿ ಸೆವೆನ್ ಇಂದ ಬುಲೆಟ್ನ ಒಂದು ಸತಿ ಬಿಟ್ಬಿಟ್ರೆ ಹೊಸ ಕಾ ಇದರಲ್ಲಿ ಆವಿಷ್ಕಾರದಲ್ಲಿ ತಕ್ಷಣ ವಾಪ ಈಗ ಇದರಲ್ಲಿ ಮಹಾಭಾರತದಲ್ಲಿ ಇರುತ್ತೆ ಕೆಲವು ಅಸ್ತ್ರ ಬಿಡಬಾರ್ದು ಬಿಟ್ಬಿಡ್ತಾರೆ ಬಿಟ್ಬಿಟ್ರೆ ಅಲ್ಲೇ ಮಧ್ಯದಲ್ಲಿ ಅದನ್ನು ತಗೊಳ್ಳೋ ಒಂದು ಆ ಥರ ಇಲ್ಲ ಮಾತು ಅದಕ್ಕೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯಿತು ಮಾತೆಂಬುದು ಜ್ಯೋತಿರ್ಲಿಂಗ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ನೋಡಿ ಎಷ್ಟು ನಿನ್ನ ಮಾತಿನಲ್ಲಿ ನಾವು ಹತೋಟಿ ಅದಕ್ಕೆ ಬೇಕಾಗಿತ್ತು ಇದು ಇಷ್ಟು ಹೇಳಿರೋದು ಮಾತು ಯಾತರಿಂದ ಆಗುತ್ತೆ ಮನಸ್ಸಿನಿಂದ ಮಾತು ಮತ್ತು ಮನಸ್ಸಲ್ಲಿ ಕೋಆರ್ಡಿನೇಷನ್ ಇದ್ದಾಗ ಮಾತು ಅದಕ್ಕೆ ಸ್ವೇಚ್ಛಾ ಚಾರವಾಗಿ ಮಾತಾಡಬೇಡ ಮನಸ್ಸೋ ಇಚ್ಛೆ ಮಾತಾಡಬೇಡ ನೋಡಿ ಎಷ್ಟೊಂದು ಮನಸ್ಸೋ ಇಚ್ಛೆ ಸೊ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಹೇಳಬಾರ್ದು ಮನಸ್ಸಿಗೆ ಬಂದಿದ್ದನ್ನ ಮನಸ್ಸಿನಲ್ಲಿ ಒಂದು ಪರಾಮರ್ಶನೆ ಮಾಡ್ಕೋಬೇಕು ಅನ್ನೋದಕ್ಕೆ ಅನ್ವೇಷಣೆಯಲ್ಲಿ ಇಲ್ಲಿ ಅನ್ವೇಷಣೆ ಅಂದರೆ ಟೆಕ್ನಾಲಜಿ ಅನ್ವೇಷಣೆಗಿಂತ ಈ ಮನಸ್ಸು ಅನ್ನೋ ಒಂದು ನಮ್ಮ ಶರೀರದಲ್ಲಿರೋ ಬಹಳ ಮುಖ್ಯವಾದ ಅಂಗ ಅದಕ್ಕೆ ವೇರ್ ದೆರ್ ಇಸ್ ಎ ವಿಲ್ ದರ್ ಇಸ್ ಎಲ್ ಐಗೆ ಯುವರ್ ವಿಲ್ ಆ್ಯಂಡ್ ವಿಶ್ ಅಂತ ಒಂದು ಮೊದಲು ವಿಲ್ಲು ಆಮೇಲೆ ವಿಶ್ ವಿಶ್ ಅಂದರೆ ಬೈಕೆ ಸರಿ ನಿಮ್ಮ ಬೈಕೆಯನ್ನೆಲ್ಲ ಮೊದಲೇ ಹೇಳಿಬಿಡ ಜಸ್ಟ್ ಗೋ ಟು ಯುವರ್ ವಿಲ್ ಇವನ್ ಅದೇ ಆ ಕಾಂಟೆಕ್ಸ್ಟಲ್ಲೇ ನಮ್ಮ ಇಚ್ಛೆ ಹಾಗಾಗಿ ನಾವೆಲ್ಲ ವಿಲ್ ಬರಿತೀವಿ ಅಂತೀವಲ್ಲ ಆ ವಿಲ್ಲು ಕೂಡ ಅಂದರೆ ಸ್ವ ಇಚ್ಛೆಯಿಂದ ಅಂತ ಇಲ್ಲಿ ಸ್ವಹಿಟ್ ಯಾವುದೇ ವಿಲ್ಲು ಅದಕ್ಕೆ ಕೊನೆಯ ಪಕ್ಷ ಬರೀಕಾಗದೇ ಇದ್ದವರು ಯಾರನ್ನಾರು ಇದಿಟ್ಕೊಂಡು ಸಾಕ್ಷಿಗಳಿಟ್ಕೊಂಡು ಓದಿಸಿ ಆಮೇಲೆ ಎರಡು ಇಂಪಾರ್ಟೆಂಟ್ ಸಾಕ್ಷಿ ಇಟ್ಕೊಂಡು ಅಥವಾ ಕೈಲಾಗ್ದು ಜೊತೆಗೆ ಈಗ ಕೆಲವು ಸತಿ ಅದನ್ನೂ ಎಲ್ ಟಿ ಎಮ್ನು ಹಾಕಿಸ್ಕೋತಾರೆ ಬರೀ ಏನೋ ಬರದ ಬರೆದ್ಬಿಟ್ಟು ಹೀಗೆ ಮಾಡ್ತಾರೆ ಅಂತ ಹೀಗೆ ಅಂದರೆ ಎಷ್ಟು ರೀತಿಯಾದ ಪ್ರೊಟೆಕ್ಷನ್ನು ನಮಗೆ ಪ್ರಕೃತಿ ಕೊಟ್ಟಿರುತ್ತೆ ಅನ್ನೋದಕ್ಕೆ ವಿದ್ಯಾಭ್ಯಾಸ ಇದೆಲ್ಲ ನಾವು ಈ ವಿದ್ಯೆ ಏನು ಕೆಲವೊಂತೀವಿ ವಿದ್ಯೆ ಎಷ್ಟಿದ್ರೇನು ಪ್ರಯೋಜನ ಅದು ಉಪಯೋಗಕ್ಕೆ ಬರ್ದೇ ಇರೋದು ವಿದ್ಯೆನೇ ಇಲ್ಲ ವಿದ್ಯಾ ಇವನ್ ನಮ್ಮ ಬಿ ಎಮ್ ಎಮ್ ಕಾಮ್ ಬಿ ಕಾಮ್ ಎಮ್ ಎಮ್ ಎಸ್ ಸಿ ಡಾಕ್ಟ್ರೇಟು ಇವೆಲ್ಲ ಸಮೀಕ್ ನಮ್ಮ ಜೀವನಕ್ಕೆ ಇದ್ದರೆ ಅವೆಲ್ಲ ಬರೀ ಎ ಟು ಜೆಡ್ ಕ್ವಾಲಿಫಿಕೇಷನ್ ಆಗುತ್ತೆ ಅದಕ್ಕೆ ಅವ್ರು ಹೇಳೋದು ವಿದ್ಯಾಭ್ಯಾಸ ಉದ್ಯೋಗ ಸಂಗಾತಿ ಸಂಸಾರ ಇವೆಲ್ಲ ಮೊದಲಿದ್ದ ಪ್ರಾಮುಖ್ಯ ಕಳೆದುಕೊಂಡು ಮುಂದೆ ಮಾತಿನಲ್ಲಿ ತೂಕ ಹೆಚ್ಚುತ್ತದೆ ನಡೆಸ್ತೀ ಅಂದರೆ ನಮ್ಮ ಮಾತನ್ನ ಸುಮ್ಮನೆ ಮಾತು ಆಡಿಬಿಟ್ರೆ ಅದು ಮುಗೀತು ಅದನ್ನು ಯಾವಾಗ ವಾಪಸ್ ತೊಗೊಳಕ್ಕೆ ಆಗದೆ ಇದ್ದ ಮೇಲೆ ಅಂಥ ಮಾತು ಆಡಬಾರ್ದು ಆಮೇಲೆ ಇನ್ನೂ ಒಂದು ಹೇಳ್ತಾರೆ ನಮಗೆ ಆಗದೇ ಇದ್ದ ಕೆಲಸನ ಒಪ್ಕೋಬಾರ್ದು ಕೆಲವು ಸಂದರ್ಭದಲ್ಲಿ ನಮಗೆ ಈಗ ಒಂದು ಸಣ್ಣದು ಹೇಳಿ ಯಾಕೆಂದರೆ ಬೃಂದಾವನೆ ಆಗೋದಕ್ಕೆ ನಾವು ತೆಗೆದುಕೊಂಡಿರೋದು ಇಲ್ಲಿ ನಮಗೆ ಒಂದು ಉದಾಹರಣ ನಮ್ಮ ಒಂದು ಮರ ಇರುತ್ತೆ ನಮ್ಮನೆ ಒಂದು ದೊಡ್ಡ ಒಂದು ಟ್ರೀ ಅಲ್ಲಿಂದ ಅದೊಂದು ಫ್ರೂಟ್ ಬೇರಿಂಗ್ ಟ್ರೀ ಈಗ ಮಾವಿನ ಹಣ್ಣು ಇನ್ನೂ ಇನ್ನೇನು ಮುಗಿತಾಯಿದ್ದು ತುಂಬ ನಮ್ಗೆ ಹತ್ತಕ್ಕಾಗಲ್ಲ ನಮಗೆ ನಾವು ತಿನ್ನೋದು ನಾಲ್ಕು ಹಣ್ಣು ಅದಕ್ಕೆ ನಾನೇನೇ ಇನ್ಯಾರಿಗೊಬ್ರಿಗೆ ಕಿತ್ಕೊಡೋನಿಗೆ ದುಡ್ಡು ಕೊಡಬೇಕು ಅಥವಾ ಎರಡು ಹಣ್ಣು ಅವನಿಗೆ ಕೊಡಬೇಕು ನಾನೇ ಹತ್ತಿ ನಿಂತೋದ್ರೆ ಅಂತ ಹೋದರೆ ನಂಗೆ ಹತ್ತಕ್ಕೆ ಬರದೇ ಇದ್ಮೇಲೆ ಅಲ್ಲಿ ಗೊದ್ದಗಳಿರುತ್ತೆ ಬೇರೆ ಬೇರೆ ಪ್ರಾಣಿಗಳಿರುತ್ತೆ ಬೀಳು ಬೀಳ್ತೀವಿ ಯಾವುದೋ ಕಾಲದಲ್ಲಿ ಹತ್ತಿರ್ತೀವಿ ಈಗ ಮರೆತೋಗಿರುತ್ತೆ ಅದಕ್ಕೂ ಪ್ರಾಕ್ಟೀಸ್ ಬೇಕು ಬಿದ್ದರೆ ನಾವೆಲ್ಲ ಕೈ ಕಾಲು ಮುರ್ಕೊಂಡು ಹೋಗ್ತೀವಿ ಅದು ಅದು ಮಾಡದೇ ಇರೋದೇ ವಾಸಿ ಇವನ್ ಆ ಹಣ ತಿಂದೇ ಇದ್ರು ಪರ್ ಅಂದರೆ ನಮಗೆ ಅಲ್ಲದನ್ನು ಆಸೆ ಪಡಬಾರ್ದು ಆವಾಗ ಸಂಬಂಧಗಳು ಎಷ್ಟೋ ಮಾಡೋಕ್ಕೆ ಹೋಗ್ತೀವಿ ದೇರ್ ಆಲ್ಸೋ ವೀರ್ ಸಿವಿಯರ್ ಕನೆಕ್ಷನ್ ರಿಲೇಷನ್ಶಿಪ್ ಹೋಗುತ್ತೆ ಇಷ್ಟು ತಿಳ್ಕೊಂಡಿರೋಣ ಮುಂದೆ ಇನ್ನಷ್ಟು ರಿಲೇಷನ್ಶಿಪ್ ಬಗ್ಗೆ ತುಂಬ ಇನ್ಫುಟ್ ಬಂದಿರೋದನ್ನ ಮಾತಾಡ್ತೀನಿ ನಮಸ್ಕಾರ